ಬೆಂಗಳೂರಲ್ಲಿ ಮತ್ತೊಂದು ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಕಸ ವಿಲೇವಾರಿಯಲ್ಲೂ ಕೂಡ ಸ್ಕ್ಯಾಮ್ ನಡೀತಾ ಇದೆಯಾ? ಕಸದ ಗುತ್ತಿಗೆ ಹಿಂದೆ ಕಿಕ್ ಬ್ಯಾಕ್ ಕಹಾನಿಯ ಇದೆಯಾ? ಇಂಥದ್ದೊಂದು ಗಂಭೀರ ಆರೋಪ ಸರ್ಕಾರದ ಮೇಲೆ ಕೇಳಿಬಂದಿದೆ. ಗುತ್ತಿಗೆ ನೆಪದಲ್ಲಿ ಕೋಟಿ ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ಮತ್ತೊಂದು ಗೋಲ್ಮಾಲ್ ಆರೋಪ ಕೇಳಿ ಬಂದಿರೋದು. ಈಗ ಕಸ ವಿಲೇವಾರಿಯಲ್ಲೂ ಕೂಡ ಸ್ಕ್ಯಾಮ್ ನಡೀತಾ ಇದೆಯಾ? ಹಾಗಾದ್ರೆ ಕಸದ ಗುತ್ತಿಗೆ ಹಿಂದೆ ಕಿಕ್ ಬ್ಯಾಕ್ ನ ಕಹಾನಿ ಇದೆಯಾ? ಗುತ್ತಿಗೆ ನೆಪದಲ್ಲಿ ಕೋಟಿ ಕೋಟಿ ಕಿಕ್ ಬ್ಯಾಕ್ ಆರೋಪವನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ಮೇಲೆ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. 30 ವರ್ಷದ ಕಸ ವಿಲೇವಾರಿ ಗುತ್ತಿಗೆಯಲ್ಲಿ ಹಾಗಾದ್ರೆ ಸ್ಕ್ಯಾಮ್ ನಡೆದಿದೆಯಾ? ಯಾರಿಗೆ ಸರ್ಕಾರ ಗುತ್ತಿಗೆಯನ್ನ ಕೊಟ್ಟಿದೆ? ಇಲ್ಲಿ ಯಾವ ತರ ಗಂಭೀರ ಆರೋಪ ಕೇಳಿ ಬಂದಿದೆ? ಡಾಕ್ಯುಮೆಂಟ್ಸ್ ಏನಾದರೂ ಇದೆಯಾ? ಯಾರು ಆರೋಪ ಮಾಡಿದ್ದಾರೆ ಏನು ಎತ್ತ? ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ 30 ವರ್ಷಗಳ ಕಾಲ ಕಸ ವಿಲೇವಾರಿಗೆ ಟೆಂಡರ್ ಅನ್ನ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಈಗ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ 30 ವರ್ಷಕ್ಕೆ ಬೆಂಗಳೂರಿನ ಕಸ ವಿಲೇವಾರಿಗೆ ಗುತ್ತಿಗೆಯನ್ನ ನೀಡಲಾಗಿದೆ. ರೈಟ್ ಸಂಸ್ಥೆಯಿಂದ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಕೆ ಆಗಿದೆ. ರೈಟ್ ಸಂಸ್ಥೆ ನೀಡಿದಂತ ವರದಿಯ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಹಾಗಾದ್ರೆ 30 ವರ್ಷಗಳ ಕಾಲ ಗುತ್ತಿಗೆ ಪಡೆದಿರುವಂತ ಟೆಂಡರ್ ಪಡ್ಕೊಂಡಿದ್ದಾರಲ್ಲ, ಎಷ್ಟು ಪಡ್ಕೊಂಡಿದ್ದಾರೆ, ಅಲ್ಲಿ ಯಾವ ತರ ಗೋಲ್ಮಾಲ್ ಆಗಿದೆ, ಕಿಕ್ ಬ್ಯಾಕ್ ಅಂತಂದ್ರೆ ಎಷ್ಟು ಪಡ್ಕೊಂಡಿದ್ದಾರೆ, ಯಾರಿಗೆ ಹಣ ಹೋಗಿದೆ, ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸದ್ಯ ಬೆಂಗಳೂರಲ್ಲಿ ದಿನಕ್ಕೆ 3,500 ಟನ್ ಕಸ ವಿಲೇವಾರಿಯನ್ನ ಮಾಡಲಾಗ್ತಾ ಇದೆ. ಇದಕ್ಕೋಸ್ಕರನೇ ವಾರ್ಷಿಕವಾಗಿ 510 ಕೋಟಿ ಅಂತ ಹೇಳಿ ಬಿಬಿಎಂಪಿ ಖರ್ಚು ಮಾಡ್ತಾ ಇದೆ. ಸದ್ಯದ ದರದ ಪ್ರಕಾರ 30 ವರ್ಷಕ್ಕೆ 15,500 ಕೋಟಿ ವೆಚ್ಚವನ್ನ ಮಾಡಲಾಗುತ್ತೆ. ಆದರೆ ರೈಟ್ ಸಂಸ್ಥೆ ಕೊಟ್ಟಿರುವಂತ ವರದಿಯಲ್ಲಿ ಏನಿದೆ, ದುಪ್ಪಟ್ಟು ದರವನ್ನ ಅಲ್ಲಿ ನಿಗದಿ ಮಾಡಿದ್ದಾರೆ. 6,500 ಟನ್ ಕಸ ವಿಲೇವಾರಿಗೆ ಅನುಗುಣವಾಗಿ ಒಂದು ವರದಿಯನ್ನ ರೆಡಿ ಮಾಡಿದ್ದಾರೆ. ಈ ವರದಿಯ ಪ್ರಕಾರ ವಾರ್ಷಿಕವಾಗಿ ಬೇಕಾಗೋದು ಸುಮಾರು 1,400 ಕೋಟಿ ವೆಚ್ಚ. ಅಲ್ಲಿಗೆ 1x ಆಗುತ್ತೆ. 30 ವರ್ಷಕ್ಕೆ 40,000 ಕೋಟಿ ವೆಚ್ಚ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ವರದಿಯಲ್ಲಿ 4 ಪ್ಯಾಕೇಜ್ ರೀತಿ ಕಸ ವಿಲೇವಾರಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ರೈಟ್ ಸಂಸ್ಥೆ ವರದಿ ಕೊಟ್ಟಿದೆಯಲ್ಲ, ಅದರಲ್ಲಿ ಉಲ್ಲೇಖವನ್ನ ಮಾಡಿದೆ. ಆ 4 ಪ್ಯಾಕೇಜ್ ಏನು, ಯಾವ ತರದ ಪ್ಯಾಕೇಜ್ ಅದು, ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಆ ಬಗ್ಗೆನೂ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿರುವಂತ ಸಂಸ್ಥೆ ಹೆಸರು ರೈಟ್ ಸಂಸ್ಥೆ ಅಂತ ಹೇಳಿ 30 ವರ್ಷಗಳ ಕಾಲ ಇಲ್ಲಿ ಕಸ ವಿಲೇವಾರಿಗೆ ಗುತ್ತಿಗೆಯನ್ನ ಪಡೆಯೋದಕ್ಕೆ ವರದಿಯನ್ನ ರೆಡಿ ಮಾಡಿದ್ದಾರೆ. ಇವ್ರು ಹೇಳೋ ಪ್ರಕಾರ 30 ವರ್ಷಕ್ಕೆ 40,000 ಕೋಟಿ ವೆಚ್ಚವಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಸಲಿಗೆ ಎಷ್ಟು ಬೇಕಾಗಬಹುದು, ಅವ್ರ ಪ್ರಸ್ತಾವನೆ ಕೊಟ್ಟಿರೋದು ಎಷ್ಟು ಅಂತಂದ್ರೆ 1x ಆಗ್ಬಿಡುತ್ತೆ. ಅಲ್ಲಿ ಗೋಲ್ಮಾಲ್ ಆಗಿದೆ, ಕಿಕ್ ಬ್ಯಾಕ್ ಪಡೆಯುವಂತ ಆರೋಪ ಈಗ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇದೆ. ಈಗ ಪ್ರಮುಖವಾಗಿ ವರದಿ ಅಂತ ಕೊಟ್ಟಿದ್ದಾರೆ, 3 ಅಂಶಗಳು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ. ಅಂಶಗಳು ಏನು ಅಂತಂದ್ರೆ, ಬೆಂಗಳೂರಿನ ಕಸವನ್ನ 4 ಪ್ಯಾಕೇಜ್ಗಳಾಗಿ ವಿಲೇವಾರಿಯನ್ನ ಮಾಡಬೇಕಾಗುತ್ತೆ. 2.5 ವಲಯಕ್ಕೊಂದು ಪ್ಯಾಕೇಜ್ ಮಾಡಿ ನಾವು ಗುತ್ತಿಗೆಯನ್ನ ಪಡ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ. ದಿನಕ್ಕೆ 6,500 ಟನ್ ಕಸ ವಿಲೇವಾರಿಗೆ ಅನುಗುಣವಾಗಿ ವರದಿಯನ್ನ ತಯಾರು ಮಾಡಿದೆ ರೈಟ್ ಸಂಸ್ಥೆ. ಈ ಪ್ರಕಾರ ವಾರ್ಷಿಕವಾಗಿ ಸುಮಾರು 1,400 ಕೋಟಿ ವೆಚ್ಚ ತಗಲುತ್ತೆ. ಅಲ್ಲಿಗೆ 30 ವರ್ಷಕ್ಕೆ ಟೆಂಡರ್ ಕೊಡೋದಾದ್ರೆ 40,000 ಕೋಟಿ ವೆಚ್ಚ ಆಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದೆ 4 ಪ್ಯಾಕೇಜ್ ಬಗ್ಗೆ. ನಾಲ್ಕು ಪ್ಯಾಕೇಜ್ಗಳಾಗಿ ಇಲ್ಲಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿ ಸ್ಕ್ಯಾಮ್ ಮಾಡಕ್ ಹೊರಟಿದ್ದಾರ ಅಂತ ಹೇಳಿ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು 2 ವಲಯಕ್ಕೊಂದು ಪ್ಯಾಕೇಜ್ ಮಾಡಿ ಗುತ್ತಿಗೆ ಮಾಡ್ತೀವಿ ನಾವು ಅಂತ ಹೇಳ್ಕೊಂಡಿದ್ದಾರೆ. ದಿನಕ್ಕೆ 6,500 ಟನ್ ಕಸ ವಿಲೇವಾರಿಗೆ ಅನುಗುಣವಾಗಿ ವರದಿ ರೆಡಿ ಮಾಡಿದ್ದಾರೆ. ಈ ಪ್ರಕಾರ ವಾರ್ಷಿಕವಾಗಿ ಸುಮಾರು 1,400 ಕೋಟಿಯಷ್ಟು ವೆಚ್ಚ ತಗಲುತ್ತೆ ಕಸ ವಿಲೇವಾರಿ ಮಾಡೋದಕ್ಕೆ. ಅಲ್ಲಿಗೆ 30 ವರ್ಷಕ್ಕೆ 40,000 ಕೋಟಿ ವೆಚ್ಚದ ಮಾಹಿತಿಯನ್ನ ಸಂಸ್ಥೆ ಕೊಟ್ಟಿದೆ. ವಲಯವಾರು ಪ್ಯಾಕೇಜ್ ಅನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರು ದಕ್ಷಿಣ ಹಾಗೆ ಬೊಮ್ಮನಹಳ್ಳಿಗೆ 1,922 ಟನ್ ಕಸ ವಿಲೇವಾರಿ ಮಾಡಿದ್ರೆ, ಬೆಂಗಳೂರು ಪಶ್ಚಿಮ ಹಾಗೆ ಆರ್ಆರ್ ನಗರದಲ್ಲಿ 1,899 ಟನ್, ಬೆಂಗಳೂರು ಪೂರ್ವ ಹಾಗೆ ಮಹದೇವಪುರ ಈ ವ್ಯಾಪ್ತಿಯಲ್ಲಿ 1,528 ಟನ್ ಕಸ ವಿಲೇವಾರಿಯನ್ನು ನಾವು ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಬಿಜೆಪಿ ಅವರು ಬಿಟ್ಬಿಡ್ತಾರಾ? ಹೊಸ ಗುತ್ತಿಗೆ ಯೋಜನೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ.
ಕೋಟಿ ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳಿ ಸರ್ಕಾರದ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಎನ್ಆರ್ ರಮೇಶ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಿಕ್ ಬ್ಯಾಕ್ ಪಡೆಯೋದಕ್ಕೆ ಅಂತಾನೆ ಒನ್ ಟು ಡಬಲ್ ಚಾರ್ಜ್ ಗಳನ್ನ ಮಾಡ್ತಾ ಇದ್ದಾರೆ, ಟೆಂಡರ್ ಅನ್ನ ಹಾಕಿಸ್ಕೊಳ್ತಾ ಇದ್ದಾರೆ. ಕಿಕ್ ಬ್ಯಾಕ್ ಪಡೆಯೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ರಾಮ್ಕಿ ಸಂಸ್ಥೆಗೆ ಗುತ್ತಿಗೆ ನೀಡುವಂತ ಹುನ್ನಾರವಿದೆ. ಬಿಬಿಎಂಪಿ ಕಪ್ಪು ಪಟ್ಟಿಯಲ್ಲಿ ರಾಮ್ಕಿ ಸಂಸ್ಥೆ ಇದೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿದ್ದಾರೆ. 30 ವರ್ಷಕ್ಕೆ ಗುತ್ತಿಗೆ ಕೊಡೋಕೆ ಯಾಕೆ ಇಷ್ಟೊಂದು ಉತ್ಸಾಹ ಕಾಂಗ್ರೆಸ್ ಅವರಿಗೆ? ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದಿದ್ದಾರೆ ಎನ್ ಆರ್ ರಮೇಶ್. ಈ ಯೋಜನೆಗೆ ತಡೆ ಒಡ್ಡುವಂತೆ ಪತ್ರದಲ್ಲಿ ಎನ್ ಆರ್ ರಮೇಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದೇಶದಂತೆ ಈಗಾಗಲೇ ಟೆಂಡರ್ ಕರೆದು ನ್ಯಾಯಾಲಯದ ಅನುಮತಿಯನ್ನು ಪಡೆದಿದ್ದಾರೆ. ಟೆಂಡರ್ ಓಪನ್ ಮಾಡಿ ಕಾರ್ಯಾದೇಶ ಪತ್ರ ಕೊಡೋದಷ್ಟೇ ಬಾಕಿ ಇರುವಂಥ ಸಂದರ್ಭದಲ್ಲಿ 30 ವರ್ಷಗಳ ಗುತ್ತಿಗೆಗೆ ಪ್ರಸ್ತುತ 1 ಮೆಟ್ರಿಕ್ ಟನ್ನ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಅಂದರೆ ಕಲೆಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಹೇಳಿ ಎಲ್ಲ ಮಾಡಿ ಈ ಒಂದು ರಾಮ್ಕಿ ಅನ್ನತ್ತ ಹೇಳಿ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ನ್ಯಾಯಾಲಯದ ಆದೇಶದಂತೆ ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟಿರತಕ್ಕಂಥ ಒಂದು ಅಯೋಧ್ಯ ರಾಮರೆಡ್ಡಿ ಎಂಬ ಆಂಧ್ರ ಮೂಲದ ಮಾಲೀಕತ್ವದ ರಾಮ್ಕಿ ಅನ್ನೋ ಸಂಸ್ಥೆಗೆ ಕೊಟ್ಟು ಇವತ್ತು MSGP ಸಂಸ್ಥೆಗೆ ಎಲ್ಲ ಅವ್ರದೇ ಸ್ವಂತ ವೆಚ್ಚದಲ್ಲಿ ಮಾಡಿಕೊಂಡು ಸಂಸ್ಕರಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ 260 ರೂಪಾಯಿ ಕೊಟ್ಟರೆ ಪಾಲಿಕೆ ಮತ್ತು ಸರ್ಕಾರ ಎಲ್ಲ ರೀತಿಯ ಜಾಗ ಸೇರಿದಾಗೆ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸ್ಕೊಟ್ಟು ಅವರಿಗೆ 650 ರೂಪಾಯಿ ಅಷ್ಟು ಹಣವನ್ನು ಕೊಡಕ್ಕೆ ಕೊಟ್ಟಿರೋವಂಥದ್ದು, ಸುಮಾರು 2.5 ಪಟ್ಟು ಹೆಚ್ಚು ಹಣವನ್ನು ಕೊಡಕ್ಕೆ ಕೊಟ್ಟಿರುವಂಥದ್ದು. ಈ ಮೂಲಕ ವಾರ್ಷಿಕವಾಗಿ 3,600 ಕೋಟಿಗೂ ಹೆಚ್ಚು 5 ವರ್ಷಗಳಿಗೆ ಅಂತ ಹೇಳಿ ಮಾಡಿದಾಗ ಇದು 30 ವರ್ಷಗಳಿಗೆ ಅಂತ ಮಾಡಿದಾಗ ಇದು ಅದು ಟಿಪ್ಪಿಂಗ್ ಫೀಸ್ ಜಾಸ್ತಿ ಆಗುತ್ತೆ, ಹಾಗೆ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಜಾಸ್ತಿ ಆಗುತ್ತೆ. ಪ್ರತಿ 5 ವರ್ಷಕ್ಕೆ ಯಾವುದೇ ಟೆಂಡರು 5 ವರ್ಷಕ್ಕೆ ಮಾತ್ರ ಇರುತ್ತೆ, 5 ವರ್ಷಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ಅದು 5 ವರ್ಷಕ್ಕೆ ತನ್ನಂತಾನೆ ಆಗೋದ್ರಿಂದ ಪ್ರತಿ 5 ವರ್ಷಕ್ಕೆ ಇದು 3,630 3,630 ಕೋಟಿ ಥರ ಆಗಿ ಇದು ಅಂತಿಮವಾಗಿ ಪ್ರತಿ ವರ್ಷ 10% ಹೆಚ್ಚಿಗೆ ಮಾಡಲಿಕ್ಕೆ ಎಸ್ಕಲೇಷನ್ ಮಾಡಲಿಕ್ಕೂ ಕೂಡ ಇದಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಅಂತ ಒಂದು ದೊಡ್ಡ ಒಂದು ಹುನ್ನಾರ ಇದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿ, ಎನ್ ಆರ್ ರಮೇಶ್ ಗಂಭೀರ ಆರೋಪದ ಜೊತೆಯಲ್ಲಿ ಈ ರಾಮ್ಕಿ ಸಂಸ್ಥೆ ಬಿಬಿಎಂಪಿಯಲ್ಲಿ ಕಪ್ಪು ಪಟ್ಟಿಯಲ್ಲಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಯಾವ ವಿಷಯಕ್ಕಾಗಿ ಕಪ್ಪು ಪಟ್ಟಿಗೆ ಹೋಯಿತು? ಸೊ ಇದೇ ಸಂಸ್ಥೆಗೆ ಟೆಂಡರ್ ಕೊಡೋದು ಅಂತ ಫೈನಲ್ ಆಗಿದೆಯಾ? ಶರ್ಮಿತಾ, ಬಹುತೇಕ ಆ ರಾಮ್ಕಿ ಸಂಸ್ಥೆಗೆ ಈ ಒಂದು ಗುತ್ತಿಗೆಯನ್ನ ನೀಡೋದಕ್ಕೆ ತೆರೆಮರೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಸರ್ಕಾರ ಮತ್ತು ಸರ್ಕಾರದ ಸೂಚನೆಯಂತೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತದ್ದು. 2018-19 ಸಾಲಿನಲ್ಲಿ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಮಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಕಸ ವಿಲೇವಾರಿಯನ್ನ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ರಾಮ್ಕಿ ಪಟ್ಟಿ ಬಿಬಿಎಂಪಿ ಅಧಿಕಾರಿಗಳ ಕಪ್ಪು ಪಟ್ಟಿಗೆ ಸೇರಿಕೊಂಡಿತ್ತು. ಆದರೆ ಇದೀಗ ಡಿಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಬೆಂಗಳೂರಿನ ಕಸ ವಿಲೇವಾರಿಯನ್ನ 30 ವರ್ಷಕ್ಕೆ ಗುತ್ತಿಗೆ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಇದರೊಂದು ಯೋಜನೆಯ ಒಂದು ಸಂಪೂರ್ಣ ರೂಪುರೇಷೆ ಹೇಗೆ ಯಾವ ತರ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಮತ್ತು ಗೊಂದಲ ಇತ್ತು. ಹಿಂದೆನೂ ಕೂಡ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಡಿಕೆ ಶಿವಕುಮಾರ್ ಅವರ ಮೇಲೆ ಆರೋಪವನ್ನು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಇದೀಗ ರೈಟ್ ಸಂಸ್ಥೆ ಸರ್ಕಾರಕ್ಕೆ ಒಂದು ಕಾರ್ಯಸಾಧ್ಯತಾ ವರದಿಯನ್ನ ಸಲ್ಲಿಸಿರುವಂತದ್ದು, ಅದರ ಪ್ರತಿ ಸಂಪೂರ್ಣವಾಗಿ ಇದೀಗ ನ್ಯೂಸ್ 18 ಲಭ್ಯ ಆಗಿರುವಂತದ್ದು. ಒಟ್ಟು 4 ಪ್ಯಾಕೇಜ್ಗಳನ್ನಾಗಿ ಈ ಒಂದು ಗುತ್ತಿಗೆಯನ್ನು ಕೊಟ್ಟರೆ ಬಹಳ ಉತ್ತಮ ಅನ್ನುವಂಥ ಒಂದು ಅಭಿಪ್ರಾಯವನ್ನು ರೈಟ್ ಸಂಸ್ಥೆಯ ತಜ್ಞರು ಆ ಒಂದು ವರದಿಯಲ್ಲಿ ಉಲ್ಲೇಖ ಮಾಡ್ತಾ ಇರುವಂತದ್ದು. ಪ್ರತಿ 8 ವಲಯ ಏನಿದೆ, ಈ 8 ವಲಯದಲ್ಲಿ ಪ್ರತಿ 2 ವಲಯಕ್ಕೆ 1 ಪ್ಯಾಕೇಜ್ನಂತೆ ಅದನ್ನು ವಿಂಗಡಣೆ ಮಾಡಿ ಅಂದ್ರೆ 30 ವರ್ಷಕ್ಕೆ ಬರೋಬ್ಬರಿ 40,000ಕ್ಕಿಂತಲೂ ಅಧಿಕ ಏನು ಮೊತ್ತವನ್ನ ತನ್ನ ವರದಿಯಲ್ಲಿ ಕೋಟ್ ಮಾಡಿರುವಂತದ್ದು. ಆದ್ರೆ ಅಲ್ಲಿನ ವಾಸ್ತವಿಕ ಸ್ಥಿತಿಗತಿಗಳನ್ನ ನೋಡೋದಾದ್ರೆ ಆ ರೈಟ್ ಸಂಸ್ಥೆ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ರೀತಿಯಲ್ಲಿ ಪ್ರತಿದಿನ ಬೆಂಗಳೂರಿನಲ್ಲಿ 6,500ಕ್ಕಿಂತಲೂ ಹೆಚ್ಚಿನ ಟನ್ ಏನು ಕಸ ಉತ್ಪತ್ತಿ ಆಗುತ್ತೆ, ಅದನ್ನು ವಿಲೇವಾರಿ ಮಾಡೋದಕ್ಕೆ ಇಷ್ಟು ಮೊತ್ತ ತಗಲುತ್ತೆ ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆದರೆ ವಾಸ್ತವಿಕವಾಗಿ ಬೆಂಗಳೂರಿನಲ್ಲಿ ಪ್ರತಿದಿನ 3,200ರಿಂದ 3,600 ಟನ್ ಅಷ್ಟೇ ಕಸ ಏನು ಉತ್ಪತ್ತಿ ಆಗ್ತಾ ಇರುವಂಥದ್ದು. ಅದಕ್ಕೆ ವಾರ್ಷಿಕವಾಗಿ ಬಿಬಿಎಂಪಿ ಅಧಿಕಾರಿಗಳು ಖರ್ಚು ಮಾಡ್ತಾ ಇರುವಂಥದ್ದು ಬರೋಬ್ಬರಿ 510 ಕೋಟಿ ರೂಪಾಯಿ. ಆದರೆ ಈಗ ಹೊಸದಾಗಿ ಆ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿರುವಂತಹ ಈ ಒಂದು ಹೊಸ ಯೋಜನೆ ಏನಿದೆ, 30 ವರ್ಷಕ್ಕೆ ಬೆಂಗಳೂರಿನ ಕಸ ವಿಲೇವಾರಿ ಮಾಡೋದಕ್ಕೆ ಒಂದು ಗುತ್ತಿಗೆ ಕೊಡುವಂತಹ ಒಂದು ಪ್ರಾಜೆಕ್ಟ್ ಏನಿದೆ, ಸೊ ಈ ಒಂದು ಪ್ರಾಜೆಕ್ಟ್ನ ಪ್ರಕಾರ ಈಗ ರೈಟ್ ಸಂಸ್ಥೆ ಕೊಟ್ಟಿರುವಂತಹ ಒಂದು ವರದಿಯ ಪ್ರಕಾರ ವರ್ಷಕ್ಕೆ 2x ನೀಡಿ ಬಿಬಿಎಂಪಿ ಈ ಒಂದು ಕಸ ವಿಲೇವಾರಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತ. ಸೊ ಇದರಲ್ಲಿ ಸಾಕಷ್ಟು ಆರೋಪಗಳು ಕೂಡ ಇದೆ. 30 ವರ್ಷಕ್ಕೆ 15,000ರಿಂದ 16,000 ಕೋಟಿ ರೂಪಾಯಿಯಲ್ಲಿ ವಿಲೇವಾರಿ ಆಗುವಂತಹ ಬೆಂಗಳೂರಿನ ಕಸವನ್ನ ಒಂದು ಸಂಸ್ಥೆಗೆ ಗುತ್ತಿಗೆ ನೀಡಿ ಅದನ್ನ ಮತ್ತೆ 4 ಸಂಸ್ಥೆಗಳಿಗೆ ಸಬ್ ಕಾಂಟ್ರಾಕ್ಟ್ ನೀಡುವ ಮೂಲಕವಾಗಿ 40,000 ರೂಪಾಯಿ ಏನು
ಕೋಟ್ ಮಾಡಲಾಗಿದೆ. ಈ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರ ಬರೋಬ್ಬರಿ 15,000 ರಿಂದ 20,000 ರೂಪಾಯಿ ಕಿಕ್ ಬ್ಯಾಕ್ ಪಡೆಯೋದಕ್ಕೆ ಒಂದು ಹುನ್ನಾರ ಮಾಡಿದೆ ಅನ್ನುವಂತ ಆರೋಪವನ್ನ ಬಿಜೆಪಿ ಮುಖಂಡರು ಮಾಡ್ತಾ ಇರುವಂತದ್ದು. ಇದಿನ್ನೂ ಕೂಡ ಕಾರ್ಯಸಾಧ್ಯತಾ ವರದಿ ಸಲ್ಲಿಕೆಯಾಗಿದೆ ಅಷ್ಟೇ, ಅಂದ್ರೆ ತೆರೆಮರೆಯಲ್ಲಿ ಇದನ್ನ ಜಾರಿ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಸರ್ಕಾರ ಮಾಡಿದೆ. ಆದ್ರೆ ಇದಕ್ಕೆ ಈಗ ಸಾಕು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಕೇಳಿ ಬರ್ತಾ ಇರುವಂತದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ. ಶರ್ಮಿತ ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.